ಹಾಯ್ ಹಲೋ, ನಾನು ನಿಮ್ಮ ಕಾವ್ಯ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಂಡ್ಯ ಕಾವ್ಯ ಬ್ಲಾಗ್ಸ್. ಎಲ್ಲ ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಲಾಸ್ಟ್ ಎರಡು ವೀಡಿಯೋದಲ್ಲಿ ನಾನು ನಿಮಗೆ ಹಿಮಂತ್ ಗೋಪಾಲ್ ಸ್ವಾಮಿ ಬೆಟ್ಟ ತೋರಿಸಿದ್ದೆ, ಇದು ಅದರ ಕಂಟಿನ್ಯೂಯೇಷನ್ ಪಾರ್ಟ್. ನಾವಿವಾಗ ಗುಂಡ್ಲುಪೇಟೆಯಲ್ಲಿದ್ದೀವಿ. ಗುಂಡ್ಲುಪೇಟೆಯಲ್ಲಿ ಏನಕ್ಕೆ ಬಂದಿದ್ದೀವಿ ಅಂದರೆ, ಇದು ನಮ್ಮ ದೊಡ್ಡಮ್ಮನ ಮನೆ, ಅಂದರೆ ನಮ್ಮ ಅಮ್ಮನ ಅಕ್ಕನ ಮನೆ. ನಮ್ಮ ಅಕ್ಕನಿಗೆ ಮಗು ಅಲ್ಲ, ಮಕ್ಕಳಾಗಿದೆ, ಟ್ವಿನ್ಸ್ ಮಕ್ಕಳಾಗಿದೆ. ಇದು ಗುಂಡ್ಲುಪೇಟೆಯಲ್ಲೇ ಇರುವಂಥ ಇನ್ನೊಬ್ಬರು ಅಕ್ಕನ ಮನೆ. ಇದು ಟೈಮ್ ಕಡಿಮೆ ಇತ್ತು, ಅಲ್ಲಿ ಇಲ್ಲಿ ಎಲ್ಲ ಓಡಾಡಿಕೊಂಡು ಹೋದು. ಇದು ನಮ್ಮ ಅಕ್ಕನ ಮದುವೆ ಫೋಟೋಸ್ ನೋಡ್ತಾ ಇರೋದು. ನನ್ನ ಮಗಳಂತೂ ನೋಡೋಕೆ ಬಿಡಲಿಲ್ಲ ಫೋಟೋಸ್. ಸೊ ಹಾಗಾಗಿ ಅಕ್ಕನ ಮಕ್ಕಳನ್ನ ನೋಡೋಣ ಅಂತ ಗುಂಡ್ಲುಪೇಟೆಗೆ ಬಂದಿದ್ದೀವಿ. ಇವರೇ ನಮ್ಮ ಅಕ್ಕ, ಇವರನ್ನು ನೋಡೋಕ್ಕೆ ನಾವು ಹೋಗಿರೋದು. ಇವರು ನಮ್ಮ ಭಾವ, ಮೂಲತಃ ಚನ್ನಪಟ್ಟಣದವರು. ಮತ್ತು ಈ ಎರಡು ಪುಟಾಣಿಗಳು ನಮ್ಮ ಯುವರಾಣಿ ಮತ್ತು ಯುವರಾಜ. ಇದು ಆಗಲೇ ಹೇಳಿದಾಗೆ ನಮ್ಮ ಇನ್ನೊಬ್ಬರು ಅಕ್ಕನ ಮನೆ. ಇದು ಎಲ್ಲ ಮುಗೀತು, ಆತಿಥ್ಯ ಎಲ್ಲ ಸ್ವೀಕಾರ ಮಾಡಿದು. ತುಂಬ ಚೆನ್ನಾಗಿ ಅಡುಗೆ ಎಲ್ಲ ಮಾಡಿದರು ಆ ಮನೆಯಲ್ಲಿ. ಇಲ್ಲಿ ಅಕ್ಕನೂ ಅಷ್ಟೇ, ಸ್ನ್ಯಾಕ್ಸ್ ಎಲ್ಲ ಕೊಟ್ಟು, ಟೀ ಎಲ್ಲ ಕೊಟ್ಟು, ಹೊಟ್ಟೆ ಎಲ್ಲ ಲೋಡ್ ಆಯಿತು. ಸೊ ಹೊರಡ್ತಾ ಇದ್ದೀವಿ ಈಗ. ಲೇಟ್ ಬೇರೆ ಆಗೋಯ್ತು, ಸಂಜೆ 5:30 ಆಗೋಗ್ತಾ ಇದೆ. ಇವರಿಬ್ಬರು ನಮ್ಮ ಅಮ್ಮನ ಅಕ್ಕಂದಿರು, ಇನ್ನೂ ಇಬ್ಬರಿದ್ದಾರೆ. ಎಲ್ಲರೂ ಒಟ್ಟಿಗೆ ಸೇರಿಬಿಟ್ರೆ ಮನೆಯೇ ಅಳ್ಳಾಡೋಷ್ಟು ಮಾತಾಡ್ತಾರೆ ಇವರೆಲ್ಲ. ನಮ್ಮಮ್ಮ ಅವರು ಒಟ್ಟು 5 ಹೆಣ್ಮಕ್ಕಳು. ಇವರಿಬ್ಬರು ಮತ್ತು ಇನ್ನಿಬ್ಬರಿದ್ದಾರೆ, ಅಮ್ಮ ಒಬ್ಬರು, ನಮ್ಮಮ್ಮನೇ ಕೊನೆ ತಂಗಿ. ನೋಡಿ, ಇವರೇ ನಮ್ಮ ಅಮ್ಮನ ಅಕ್ಕಂದಿರು. ಏನು ಪಾಪು, ಚೆನ್ನಾಗಿತ್ತು ನಿಜವಾಗ್ಲೂ ಈ ಟ್ರಿಪ್. ಮತ್ತು ನಮ್ಮ ದೊಡ್ಡಮ್ಮ ಅವ್ರ ಮನೆಗೆ ಬಂದಿದ್ದು, ಮಕ್ಕಳನ್ನ ನೋಡಿದ್ದು, ಎಲ್ಲ ತುಂಬಾ ಖುಷಿ ಅನಿಸ್ತು ಮನಸ್ಸಿಗೆ. ನನ್ನ ಫೋನ್ ಚಾರ್ಜ್ ಬೇರೆ ಇರಲಿಲ್ಲ, ಹಂಗಾಗಿ ಎಷ್ಟಾಗುತ್ತೋ ಅಷ್ಟು ಮಾತ್ರ ವಿಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ. ಬೆಳಗ್ಗೆಯಿಂದ ಓಡಾಡಿ ತುಂಬಾ ಸ್ಟ್ರೈನ್ ಆಗಿಬಿಟ್ಟಿತ್ತು, ಮಲಗಿಬಿಟ್ಟಿದ್ದು ನಾನು ಪಾಪ ಇಬ್ಬರು. ನನ್ನ ಹಸ್ಬೆಂಡ್ ಮೈಸೂರಲ್ಲೇ ಹೇಳ್ಕೊಂಡು ಅವರು ಹುಣಸೂರಿಗೆ ಹೋದರು. ನಾನು ಅಪ್ಪ ಅಮ್ಮ ತಮ್ಮ ಪಾಪು ಎಲ್ಲಾದರೂ ಮನೆಗೆ ಹೋಗ್ತಾ ಇದ್ದೀವಿ. ಇನ್ನು ಮಧ್ಯದಲ್ಲಿ ನಮ್ಮ ಮಂಡ್ಯ ಬಸ್ ಸ್ಟ್ಯಾಂಡ್ ಹತ್ರ ಮಹಾರಾಜ ಗ್ರ್ಯಾಂಡ್ ಅನ್ನೋ ಈ ಹೋಟೆಲ್ ಇತ್ತು. ಮನೆ ಬೆಳಗಿಂದನೇ ಸ್ಟ್ರೈನ್ ಆಗೋಗಿದೆ ಓಡಾಡಿ. ಇನ್ನು ಮನೆಗೆ ಹೋಗಿ ಮತ್ತೆ ಅಡುಗೆ ಮಾಡಿ ಊಟ ಮಾಡೋಕ್ಕೆ ನಿಜ ಆ ಸ್ಟ್ರೆಂತ್ ಇರಲಿಲ್ಲ. ಸೊ ಹಾಗಾಗಿ ಇಲ್ಲೇ ಊಟ ಮಾಡ್ಕೊಂಡು ಹೊರಟ್ಬಿಡೋಣ ಅಂದ್ಬಿಟ್ಟು ನಿಲ್ಲಿಸಿದ್ದೀವಿ. ನಾನು ಫಸ್ಟ್ ಟೈಮ್ ಹೋಗಿದ್ದು, ಬನ್ನಿ ಒಳಗಡೆ ಕರ್ಕೊಂಡು ಹೋಗ್ತೀನಿ ಹೇಗಿದೆ ನಮ್ಮ ಗ್ರ್ಯಾಂಡ್ ಮಹಾರಾಜ ಹೋಟೆಲ್ ಅಂತ. ಹೋಟೆಲ್ ತುಂಬ ಚೆನ್ನಾಗಿತ್ತು. ಫ್ಯಾಮಿಲಿಗೆ ಒಂದು ಕಡೆ, ಮತ್ತು ಅರ್ಜೆಂಟಾಗಿ ಊಟ ಮಾಡ್ಕೊಂಡು ಹೋಗೋರಿಗೇ ಹೊರಗಡೆ ಟೇಬಲ್ಗಳೆಲ್ಲ ಇತ್ತು, ನಿಂತ್ಕೊಂಡೇ ಊಟ ಮಾಡ್ಕೊಳೋಂಗೆ. ಲೈಟಿಂಗ್ಸ್ ಎಲ್ಲ ಚೆನ್ನಾಗಿತ್ತು. ನನ್ನ ಮಗಳು ನೋಡಿ ಎಷ್ಟು ಸ್ಟ್ರೈನ್ ಆಗಿದ್ದಾಳೆ ಪಾಪ. ಅವಳನ್ನು ಬೆಳಗ್ಗೆಯಿಂದ ಚೆನ್ನಾಗಿ ಸುತ್ತಾಡಿಸಿದ್ದೀವಿ. ಡ್ರೆಸ್ ಚೇಂಜ್ ಮಾಡಿದೆ, ಒಂದು ಬೇರೆ ಡ್ರೆಸ್ ತಂದಿದ್ದೆ ಅವಳಿಗೆ. ಸೊ ಅದು ಅವಳದು ಲಂಗ ಬ್ಲೌಸ್ ಥರ ಇರೋ ಡ್ರೆಸ್ನ ಬಿಚ್ಚಾಕಿ ಈ ಥರ ಡ್ರೆಸ್ ಹಾಕಿದ್ದೀನಿ. ಎಲ್ಲರೂ ಸ್ಟ್ರೈನ್ ಆಗಿಬಿಟ್ಟಿದ್ದೀವಿ. ನನ್ನ ತಮ್ಮ ಕಾರ್ ಓಡಿಸಿ ಓಡಿಸಿ ಸ್ಟ್ರೈನ್ ಆಗಿದ್ದಾನೆ, ನಾವು ಕೂತು ಕೂತು ಸ್ಟ್ರೈನ್ ಆಗಿದ್ದೀವಿ. ಬೆಣ್ಣೆ ದೋಸೆ, ದಾವಣಗೆರೆ ಬೆಣ್ಣೆ ದೋಸೆ.
ನನಗಂತೂ ಹೊರಗಡೆ ಹೋಟೆಲ್ಗಳಲ್ಲಿ ದೋಸೆ ಅಂದರೆ ತುಂಬ ಇಷ್ಟ. ಇಲ್ಲಿ ಯು ಪಿಯಲ್ಲಿ ತುಂಬ ಮಿಸ್ ಮಾಡ್ತೀನಿ ನಾನು ದೋಸೆನ. ಸೊ ಹಾಗಾಗಿ ಎಲ್ಲೋದ್ರೂ ಫಸ್ಟ್ ಆರ್ಡ್ರ್ ಮಾಡೋದೇ ದೋಸೆ ಮಸಾಲೆ ದೋಸೆ. ಈಗಲೂ ಕೂಡ ದಾವಣಗೆರೆ ಬೆಣ್ಣೆ ದೋಸೆ ತಿಂದಿದ್ದೀನಿ. ಅವಳಿಗೂ ಊಟ ಎಲ್ಲ ಮಾಡಿಸ್ತೋ, ಸ್ವಲ್ಪ ಆರಾಮಾಗಿ ಊಟ ತಿಂಡಿ ಎಲ್ಲ ಮಾಡಿಕೊಂಡು ಕಾಫಿ ಟೀ ಎಲ್ಲ ಕುಡ್ಕೊಂಡು ರಿಲ್ಯಾಕ್ಸ್ ಮಾಡ್ತಾಯಿದ್ದೀವಿ. ಇದು ನನ್ನ ಮಗಳು ರೆಕಾರ್ಡ್ ಮಾಡಿದಂಥ ವಿಡಿಯೋ ಇದು. ಪಾಪು ತಗೋ ಇಲ್ಲಿ. ನಾನಂತೂ ಕಾಫಿ ಪ್ರಿಯೆ, ಕಾಫಿ ಆರ್ಡ್ರ್ ಮಾಡಿದ್ದೆ. ಆ ಕಾಫಿಗಿಂತ ಕಾಫಿ ಮಗ್ಗೆ ತುಂಬ ಚೆನ್ನಾಗಿತ್ತು. ಸದ್ಯಕ್ಕೆ ಇವತ್ತಿನ ವಿಡಿಯೋ ಇಷ್ಟು. ಇಲ್ಲಿಗೆ ವ್ಲಾಗ್ ಎಂಡ್ ಮಾಡೋಣ. ಇವತ್ತನ್ನು ಪೂರ್ತಿ ದಿನನ ನಾನು ಮೂರು ವಿಡಿಯೋಗಳಾಗಿ ಮಾಡಿ ಹಾಕಿದ್ದೀನಿ. ನೋಡಿಲ್ಲ ಅಂದರೆ ಮೇಲೆ ಕಾಣೋ ಐ ಕಾರ್ಡ್ನ ಕ್ಲಿಕ್ ಮಾಡಿ ವಿಡಿಯೋಗಳನ್ನ ನೋಡಿ. ಸೊ ಫುಲ್ ಸ್ಟ್ರೈನ್ ಆಗಿತ್ತು. ಮನೆಗೆ ಹೋಗಿ ಚೆನ್ನಾಗಿ ನಿದ್ದೆ ಹೊಡೆದು. ಹೋಟೆಲ್ ಗ್ರ್ಯಾಂಡ್ಸ್, ಮಹಾರಾಜ ಗ್ರ್ಯಾಂಡ್ಸ್ ತುಂಬ ಚೆನ್ನಾಗಿತ್ತು. ಊಟನೂ ಕೂಡ ತುಂಬಾ ಚೆನ್ನಾಗಿತ್ತು. ಮತ್ತು ಇಲ್ಲಿ ಫೋಟೋಸ್ ಎಲ್ಲ ಹಾಕಿದ್ರು, ಅದನ್ನು ನನ್ನ ಮಗಳು ನೋಡಿ ತುಂಬ ಖುಷಿ ಪಡ್ತಾಯಿದ್ಲು. ಮತ್ತು ಮುಂದಿನ ವ್ಲಾಗಲ್ಲಿ ಭೇಟಿಯಾಗ್ತೀನಿ. ಬಂಧುಗಳೇ, ಆರೋಗ್ಯನೇ ಭಾಗ್ಯ, ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.